ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಶುರುವಾಯಿತು ಮತ್ತೆ ಗಂಡಾಂತರ ಈಗಾಗಲೇ ಕೋಡಿಶ್ರೀಯವರ ಭವಿಷ್ಯ ನಿಜವಾಗಿದೆ ಇದರ ನಡುವೆ ಇದೀಗ ವಿಜಯಪುರ ಜಿಲ್ಲೆಯ ಬಬ್ಲೇಶ್ವರ ತಾಲೂಕಿನ ಬಬ್ಲಾದಿ ಮಠಕ್ಕೆ ತನ್ನದೇ ಆದಂತಹ ಪರಂಪರೆ ಇದೆ ಸಿದ್ದಿ ಪುರುಷರ ಮಠ ಎಂತಲೂ ಈ ಮಠವನ್ನ ಕರೆಯುತ್ತಾರೆ ಇಲ್ಲಿ ಪ್ರತಿ ವರ್ಷ ಶಿವರಾತ್ರಿ ಎಂದು ನುಡಿಯುವ ಭವಿಷ್ಯವಾಣಿ ವರ್ಷದೊಳಗೆ ನಿಜವಾಗಲಿದೆ ಎನ್ನುವ ನಂಬಿಕೆ ಜನರಲ್ಲಿದೆ ಹಾಗೆ ಇದೇ ಮಠದಲ್ಲಿ ಕಳೆದ ಶಿವರಾತ್ರಿಯಂದು ನುಡಿದ ಭವಿಷ್ಯ ಒಂದೇ ತಿಂಗಳಲ್ಲಿ ನಿಜವಾಗಿದೆ ಭೂಕಾಂತಿ ನಡುಗಿದೆ ಮತ್ತೆ ಭೂಕಂಪನ ಸಂಭವಿಸಿದೆ ಹೌದು ಕಳೆದ ಶಿವರಾತ್ರಿಯ ಮೂರನೇ ದಿನದಲ್ಲಿ ನುಡಿಯದಿರುವ ಕಾಲಜ್ಞಾನ ಭವಿಷ್ಯ ಒಂದೇ ತಿಂಗಳ ಅವಧಿಯಲ್ಲೇ ಸತ್ಯವಾಗಿದೆ ಇದೇ ಮಠದಲ್ಲಿ ಸಿದ್ದುಮುತ್ಯ ಹೋಳಿಮಠ ಭೂಕುಸಿತ ಭೂಕಂಪನ ನಡುಗುವ ಎನ್ನುವ ಮೂಲಕ ಮತ್ತೆ ಭೂಕಂಪನ ಸಂಭವಿಸುವ ಸೂಚನೆ ನೀಡಿದ್ದರು ಸಿದ್ದುಮುತ್ತ ಬಾಯಲ್ಲಿ ಭವಿಷ್ಯ ಕೇಳಿದ ಭಕ್ತರು ಆತಂಕದಲ್ಲಿದ್ದರು ಸದ್ಯ ಜನರಲ್ಲಿದ್ದ ಆತಂಕ ಸತ್ಯವಾಗಿದೆ ಬಬಲಾದಿ ಮಠದಲ್ಲಿ ಸೂಚಿಸಿದಂತೆ ಭೂಕಾಂತಿ ನಡುಗಿದೆ ಮತ್ತೆ ಭೂಕಂಪವನ ಸಂಭವಿಸಿದೆ ನಿನ್ನೆ ಬೆಳಿಗ್ಗೆ ಹನ್ನೊಂದು ಇಪ್ಪತ್ತೊಂದಕ್ಕೆ ಸರಿಯಾಗಿ ವಿಜಯಪುರ ನಗರದ ಹದಿನೈದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಭೂಕಂಪನ ಸಂಭವಿಸಿದೆ ಭುವಿಯ ಆಳದಿಂದ ದೊಡ್ಡದಾದ ಶಬ್ದದ ಜೊತೆಗೆ ಮನೆಯಲ್ಲಿನ ಪಾತ್ರೆ ಪಗಡೆ ಮೇಲ್ಚಾವಣಿ ಅಲುಗಾಡಿದೆ ಇನ್ನು ವಿಜಯಪುರ ನಗರದಲ್ಲಿನ ರೈಲ್ವೆ ಸ್ಟೇಷನ್ ಏರಿಯಾ ಗೋಳಗುಮ್ಮಟ ಕೀರ್ತಿನಗರ ರಂಭಾಪುರ ಕವಲೆಗೆ ಜನರು ಹೆದರಿ ಹೊರಗೆ ಬಂದ ಘಟನೆಯೂ ನಡೆದಿದೆ ಭೂಕಂಪನವಾದ ಬಗ್ಗೆ ಅರ್ಥಕ್ವಿಕ್ ಮೊಬೈಲ್ ಆಪ್ಗಳಲ್ಲೂ ತೀವ್ರತೆ ದಾಖಲಾಗಿದೆ ಪಾಯಿಂಟ್ ಐದು ತೀವ್ರತೆಯಲ್ಲಿ ಭೂಕಂಪನ ಸಂಭವಿಸಿದೆ ಹೀಗೆ ಮಠದಲ್ಲಿ ನುಡಿದ ಭವಿಷ್ಯ ತಿಂಗಳಲ್ಲೇ ಸತ್ಯವಾಗಿದೆ ಸಿದ್ದು ಮುತ್ಯ ನಡೆದ ಇನ್ನೊಂದು ಭಯಾನಕ ಭವಿಷ್ಯ ಸುನಾಮಿಯಂತೆ ಬಂದು ಅಪ್ಪಳಿಸಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸುನಾಮಿ ಸುಂಟರ ಗಾಳಿ ಸಂಭವಿಸುವ ಮುನ್ಸೂಚನೆಯನ್ನ ಅಲ್ಲಿ ನುಡಿಯಲಾಗಿತ್ತು ಗಾಳಿ ಸುನಾಮಿ ಅಂತು ಎನ್ನುವ ಮೂಲಕ ಸುನಾಮಿ ಆರ್ಭಟ ಪಕ್ಕಾ ಮತ್ತೆ ಭೂಕಂಪನ ಮಿಸ್ಸೇ ಇಲ್ಲ ಎಂದಿದ್ದರು ಇನ್ನು ಬರುವ ಏಪ್ರಿಲ್ ತಿಂಗಳಿನಿಂದ ಆಗಸ್ಟ್ ತಿಂಗಳವರೆಗೆ ಪಾಪ ಕೈಮೀರಿಯಾಗಲಿದೆಯಂತೆ ಇದರಿಂದ ದೇಶದಲ್ಲಿ ಅಶಾಂತಿ ಅಸೂಯೆ ಹೆಚ್ಚಾಗಲಿದೆ ಇದರಿಂದ ಜನರು ಕಷ್ಟ ನಷ್ಟಗಳನ್ನು ಅನುಭವಿಸಲಿದ್ದಾರೆ ಎಂದಿದ್ದಾರೆ ಹೀಗೆ ಜಗತ್ತಿನಲ್ಲಿ ಪಾಪ ಹೆಚ್ಚಾಗಿ ಕಲಿಪುರುಷನ ಅಸಲಿಯಾಟ ಶುರುವಾಗಲಿದೆ ಎನ್ನುವ ಎಚ್ಚರಿಕೆಯನ್ನು ನುಡಿದಿದ್ದಾರೆ ಇನ್ನು ಪಾಪ ಮಾಡಿದವರು ಅದರ ಫಲ ಅನುಭವಿಸಲಿದ್ದಾರೆ ಎನ್ನುವ ಮೂಲಕ ಉಕ್ರೇನ್ ಮೇಲೆ ಯುದ್ದಕಾರಿ ಸಾಕಷ್ಟು ಜೀವಹಾನಿ ನಷ್ಟ ಉಂಟು ಮಾಡಿದ ರಷ್ಯಾ ಪಾಠ ಕಲಿಯಲಿದೆ ಎಂದು ಹೇಳಿದ್ದಾರೆ ಭಾರತದ ಸರ್ಜಿಕಲ್ ಸ್ಟೈಕ್ ಚೀನಾ ಯುದ್ದ ಭೀತಿ ಮಂಗಳೂರು ಡಿಜಿಕೆಜಿ ಹಳ್ಳಿಗಳ ಕೋಮು ಗಲಭೆಗಳ ಬಗ್ಗೆ ವರ್ಷಕ್ಕೂ ಮೊದಲೇ ಇಲ್ಲಿ ಭವಿಷ್ಯವನ್ನು ನುಡಿಯಲಾಗಿತ್ತು ಕೊರೋನಾ ಹೆಮ್ಮಾರಿ ಮತ್ತೆ ರಿಪೀಟ್ ಆಗಲಿದೆ ಹೆಣಗಳ ರಾಶಿ ಬೀಳಲಿದೆ ನ್ಯಾಯದಿಂದ ನಡೆಯಿರಿ ಎಂದು ಜನರಿಗೆ ಇದೇ ಮಠದಲ್ಲಿ ಎಚ್ಚರಿಕೆಯನ್ನ ನೀಡಲಾಗಿತ್ತು ಇಲ್ಲಿ ನುಡಿದಂತಹ ನೂರಾರು ಭವಿಷ್ಯಗಳು ನಿಜವಾಗಿದೆ ಈ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ